ಮೇಕೆದಾಟು ನಾವು ಪಾದಯಾತ್ರೆ ಎಲ್ಲ ಮಾಡುದು ಕೊಡ್ರಿ. ಇದನ್ನ ಈಗ ಪಾಪ ದೇವೇಗೌಡರು ನಿನ್ನೆ ಭಾಷಣ ಮಾಡ್ತಾ ಇದ್ರು, ನಾನು ಕೇಳಿದೆ ಪಾರ್ಲಿಮೆಂಟ್ನಲ್ಲಿ ಭಾಷಣ ಮಾಡ್ತಾ ಇದ್ರು ಇದ್ರ ಬಗ್ಗೆ, ಮೇಕೆದಾಟು ಬಗ್ಗೆ. ಕೊಡ್ರಿ ಕುಡಿಯೋ ನೀರಿನ ಯೋಜನೆ ಕೊಡ್ರಿ, ಬೆಂಗಳೂರಿಗೆ ಬೆಂಗಳೂರು ಸುತ್ತಮುತ್ತ ಹಳ್ಳಿಗಳಿಗೆ ಎಲ್ಲ ಕುಡಿಯೋ ನೀರು ಕೊಡಬೇಕು ಕೊಡ್ರಿ ಅಂತ. ಈಗ ಅವ್ರನ್ನೇ ನರೇಂದ್ರ ಮೋದಿ ಅವ್ರು ಹೊಗಳ್ತಾರಲ್ಲ, ಕೊಡಿಸ್ಲಿ ಪಾಪ ಕೊಡಿಸ್ಲಿ. ಬರೀ ಭಾಷಣ ಮಾಡ್ಬಿಡ್ಸ ಏನ್ ಅವ್ರು ಏನ್ ಹೇಳಿದ್ರು ಗೊತ್ತಾ, ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿದ್ದೆ, ಪ್ರಧಾನಮಂತ್ರಿಗಳು ನನಗೆ ತೋರಿಸಿದಂತ ಪ್ರೀತಿ ವಿಶ್ವಾಸ ಯಾವ ಪ್ರೈಮ್ ಮಿನಿಸ್ಟರ್ ತೋರಿಸಿರ್ಲಿಲ್ಲ. ಯಾರು ಹೇಳಿದ್ದು ಇದನ್ನ? ಮಿಸ್ಟರ್ ಎಚ್ ಡಿ ದೇವೇಗೌಡ, ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ. ಕೊಡಿಸ್ಲಿ ಮೇಕೆದಾಟು, ಮೇಕೆದಾಟು ಇದು ಬ್ಯಾಲೆನ್ಸಿಂಗ್ ರಿಸರ್ವಾಯರ್. ಇನ್ ಫ್ಯಾಕ್ಟ್ ದಿ ಅಡ್ವೊಕೇಟ್ ಅಪಿಯರ್ಡ್ ಫಾರ್ ತಮಿಳ್ನಾಡು, ಹಿಮ್ಸೆಲ್ಫ್ ಸೆಡ್ ಇಟ್ ಅದು ಮೇಕೆದಾಟು ಮಾಡ್ರಿ ಅಂತ. ಬ್ಯಾಲೆನ್ಸಿಂಗ್ ರಿಸರ್ವಾಯರ್ ಮಾಡಿ ಅಲ್ಲಿ 67 TMC ನೀರನ್ನ ಶೇಖರಣೆ ಮಾಡ್ಕೊಂಡಾಗುತ್ತೆ, ತಮಿಳ್ನಾಡಿಗೂ ಅನುಕೂಲ ಆಗುತ್ತೆ, ಕರ್ನಾಟಕಕ್ಕೂ ಅನುಕೂಲ ಆಗ್ತದೆ ಅಂತ ಹೇಳಿದ್ರು. ವಿದ್ಯುತ್ ಶಕ್ತಿ ತಯಾರು ಕೂಡ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿದ್ರು. ಆದ್ರೆ ಇವತ್ತವರೆಗೆ ಪರ್ಮಿಷನ್ ಕೊಡ್ಲಿಲ್ಲ. ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಇವತ್ತು ಪ್ರತಿಭಟನೆಯನ್ನ ಅನಿವಾರ್ಯವಾಗಿ ಇಂತಹ ಒಂದು ಐತಿಹಾಸಿಕ ಪ್ರತಿಭಟನೆಯನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಆಮೇಲೆ ರಾಯಚೂರಿನಲ್ಲಿ ಏಮ್ಸ್ ಕೊಡ್ತೀವಿ ಅಂತ ಹೇಳಿದ್ರು. ಮರ್ತು ಬಿಟ್ಟಿದ್ದೆ ಬೋಸರಾಜ್, ಏಮ್ಸ್ ಕೊಡ್ತೀವಿ ಅಂತಂದ್ರು. ಮೂರು ಪತ್ರ ಬರೆದು ನಾನು ಈ ಸಾರಿ ಚೀಫ್ ಮಿನಿಸ್ಟರ್ ಆದ್ಮೇಲೆ ಎರಡು ಪತ್ರ ಬರೆದೆ, ಏಮ್ಸ್ ಕೊಡ್ರಿ ರಾಯಚೂರಿನಲ್ಲಿ ಅಂತ. ಎಲ್ಲಿ ಶರಣ್ ಪ್ರಕಾಶ್ ಬರೆದಿದ್ದೀನ ಇಲ್ಲ? ಬರದೆ ಬರೀಲಿಲ್ಲ. ಅನೇಕ ಲೆಟರ್ಗಳು ಬರದೆ ನಾನು. ಆದ್ರೆ ಏನ್ ಗೊತ್ತಾ, ಈ ಕೇಂದ್ರ ಸರ್ಕಾರ ಅಂತಂದ್ರೆ ರಾಜ್ಯ ಸರ್ಕಾರಗಳಿಗೂ ಉತ್ತರ ಕೊಡಬಾರದು ಅಂತ ತೀರ್ಮಾನ ಮಾಡ್ಕೊಂಡ್ರು. ನಮ್ಮ ಪತ್ರ ಬರೆದ್ರು ಕೂಡ ಆಸ್ ಎ ಚೀಫ್ ಮಿನಿಸ್ಟರ್ ಆಫ್ ದಿ ಸ್ಟೇಟ್ ಐ ರಿಟರ್ನ್ ನಂಬರ್ ಆಫ್ ಲೆಟರ್ಸ್ ಟು ಗವರ್ಮೆಂಟ್ ಆಫ್ ಇಂಡಿಯಾ ಟು ಮಿನಿಸ್ಟರ್ಸ್, ಸೋ ಫಾರ್ ಐ ಹವ್ ನಾಟ್ ರಿಸೀವ್ಡ್ ಎನಿ ರಿಪ್ಲೈ. ಅದು ಸ್ಟೆಪ್ ಮೊದಲಿ ಆಟಿಟ್ಯೂಡ್ ಇಲ್ವ, ನೆಗ್ಲಿಜ್ ತಿರಸ್ಕಾರ ಮನೋಭಾವನೆ ಇಲ್ವ ಇದು? ಅನ್ನಭಾಗ್ಯ ಇಲ್ಲಿ ನಮ್ಮ ಮುನಿಯಪ್ಪನವರು ಇದ್ದಾರೆ, KH ಮುನಿಯಪ್ಪನವರು, ನಾವು 10 KG ಆಹಾರ ಧಾನ್ಯಗಳನ್ನು ಕೊಡ್ತೀವಿ ಅಂತ ಹೇಳ್ಬಿಟ್ಟಿದ್ದು. ಅಕ್ಕಿನೇ ಕೊಡ್ತೀವಿ ಅಂತ ಹೇಳಿದ್ರಿಲ್ಲ, ಆಹಾರ ಧಾನ್ಯಗಳು ಕೊಡ್ತೀವಿ ಅಂತ ಹೇಳಿದ್ರು. 5 KG ಕೊಡ್ತಾ ಇದ್ದಾರೆ, ಇನ್ನು 5 KG ನಾವು ಎಕ್ಸ್ಟ್ರಾ ಕೊಡ್ತೀವಿ. ಯಾಕಂತಂದ್ರೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಬಡವರು, ಎಲ್ಲ ಜಾತಿ ಬಡವರು, ಇಂಥ ಜಾತಿ ಬಡವರಲ್ಲ, ಇಂಥ ಧರ್ಮದವರು ಇಂಥ ಜಾತಿಯವರು ಅಂತಲ್ಲ, ಎಲ್ಲ ಜಾತಿ ಬಡವರು, ಬಡವರೇ ಒಂದು ಕ್ಲಾಸ್, ಅವರು 2 ಹೊತ್ತು ಊಟ ಮಾಡಲೇಬೇಕು, ಹೊಟ್ಟೆ ತುಂಬ ಊಟಲೇ ಮಾಡಲೇಬೇಕು ಅಂತೇಳಿ ನಾವು 5 KG ಎಕ್ಸ್ಟ್ರಾ ಕೊಡ್ತೀವಿ ಅಂತ ಹೇಳಿದ್ದು. ಕೊಡಬೇಕ ಬೇಡ, ಕೇಂದ್ರ ಸರ್ಕಾರ ಅಕ್ಕಿ ಇಟ್ಕೊಂಡು ಕೊಡ್ಲಿಲ್ಲ ನಮಗೆ. ಇವರು ಹೋಗಿ ಭೇಟಿ ಮಾಡಿದ್ರು KH ಮುನಿಯಪ್ಪನವರು, ದುಡ್ಡು ಕೊಡ್ತೀವ್ರಿ, ಫ್ರೀಯಾಗಿ ಕೊಡ್ಬೇಡ್ರಿ, 1 KG 34 ರೂಪಾಯಿ ಕೊಡ್ತೀವಿ, ಕೊಡ್ರಿ ನಮ್ಗೆ ಅಕ್ಕಿನ ಅಂತಂದ್ರೆ ಕೊಡ್ಲಿಲ್ಲ. ರಾಜಕೀಯ ಮಾಡ್ಬಿಟ್ರು. ಆದ್ರೂ ನಾವು ಸುಮ್ಮನಾಗ್ಲಿಲ್ಲ, 170 ರೂಪಾಯಿ ಪ್ರತಿಯೊಬ್ಬರಿಗೆ ಪ್ರತಿ ತಿಂಗಳು 170 ರೂಪಾಯಿ ಕೊಡ್ತಾ ಇದ್ದೀವಿ. ನಾವು ಎಲ್ಲಿ ತಪ್ಪು ಮಾಡಿದೀವಿ? ಆಮೇಲೆ ಈ ಇವರು BJP ಅವರು ಏನ್ ಹೇಳ್ತಾರೆ, ಬಿಟ್ಟಿ ಭಾಗ್ಯಗಳು. ಏನಾಗಂದ್ರೆ ಬಿಟ್ಟಿ ಭಾಗ್ಯಗಳು ಅಂದ್ರೆ 2000 ರೂಪಾಯಿ ಕೊಡೋದು ಬಿಟ್ಟಿ ಭಾಗ್ಯನಾ? ಬಡವರಿಗೆ
ಫ್ರೀ ಆಗಿ ಬಸ್ ನಲ್ಲಿ ಹೋಗ್ರಿ, ಆ ಉಳಿದ ದುಡ್ಡನ್ನ ಬೇರೆ ಬಾಬುಗಳು ಖರ್ಚು ಮಾಡ್ಕೊಳ್ರಿ ಅಂದ್ರೆ ಬಿಟ್ಟಿ ಭಾಗ್ಯನಾ? ಹೊಟ್ಟೆ ತುಂಬ ಊಟ ಮಾಡಿ ಏನಾದ್ರು ಬಿಟ್ಟಿ ಭಾಗ್ಯನಾ? ವಿದ್ಯುತ್ ಶಕ್ತಿ ಫ್ರೀಯಾಗಿ ಕೊಡ್ತೀವಿ ಅಂತಂದ್ರೆ ಬಿಟ್ಟಿ ಭಾಗ್ಯನಾ? ಯುವಕರಿಗೆ 2 ವರ್ಷ ಕೆಲಸ ಇಲ್ದೇದವರಿಗೆ, ನಿರುದ್ಯೋಗಿಗಳಿಗೆ ತಿಂಗಳಿಗೆ 3,000 ರೂಪಾಯಿ ಕೊಡ್ತೀವಿ ಅಂತಂದ್ರೆ ಬಿಟ್ಟಿ ಭಾಗ್ಯನಾ? ನೋಡಿ ಹೆಂಗೆ ಎಷ್ಟು ಲಘುವಾಗಿ ಮಾತಾಡ್ತಾರೆ, ಎಷ್ಟು ತುಚ್ಛವಾಗಿ ಮಾತಾಡ್ತಾರೆ. ಇವರಿಗೆ ಪಾಠ ಕಲಿಸ್ಬೇಕೋ ಬೇಡ? ಈ ರಾಜ್ಯದ ಜನ ಬುದ್ಧಿ ಕಲಿಸ್ಬೇಕೋ ಬೇಡ? ಬಿಟ್ಟಿ ಭಾಗ್ಯ ಅದಕ್ಕೆಲ್ಲ ದುಡ್ಡು ಖರ್ಚು ಮಾಡಿಬಿಟ್ಟಿದೆ. ಇದೇ ನರೇಂದ್ರ ಮೋದಿ ಅವರು ಹೇಳಿದ್ರು, ಈ ಭಾಗ್ಯಗಳನ್ನ ಈ ಗ್ಯಾರಂಟಿಗಳನ್ನ ಜಾರಿ ಮಾಡಕ್ ಸಾಧ್ಯ ಇಲ್ಲ, ಮಾಡಿಬಿಟ್ರೆ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ, ದಿವಾಳಿ ಆಗ್ಬಿಡ್ತದೆ. ನಾವು 8 ತಿಂಗಳೊಳಗಡೆ ಎಲ್ಲ 5 ಗ್ಯಾರಂಟಿಗಳನ್ನ ಜಾರಿ ಮಾಡಿ ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನು ಕೂಡ ಸುಭದ್ರವಾಗಿ ಇಟ್ಟಿದ್ದೇವೆ. ಏನ್ ಮಾಡಿದ್ದೀವಿ? ರಾಜ್ಯದ ಆರ್ಥಿಕ ಪರಿಸ್ಥಿತಿ ರಾಜ್ಯವನ್ನ ದಿವಾಳಿ ಆಗಕ್ಕೆ ಬಿಟ್ಟಿಲ್ಲ. ಇದೇ ನರೇಂದ್ರ ಮೋದಿ ಅವರು ಇಷ್ಟೆಲ್ಲ ಮಾತಾಡ್ತಾರಲ್ಲ, ಸಾಲ ಎಷ್ಟಿತ್ತು ಗೊತ್ತಾ? ಇವ್ರು ಬರಕ್ಕೂ ಮುಂಚಿತವಾಗಿ ಎಷ್ಟು ಹನುಮಂತಯ್ಯನವ್ರೆ ಇಲ್ಲ, 180 ಲಕ್ಷ ಕೋಟಿ. 54 ಲಕ್ಷ ಇತ್ತು ಸ್ವಾತಂತ್ರ್ಯ ಬಂತವಿಂದ, ಎಷ್ಟು ಲಕ್ಷ ಇತ್ತು? 54 ಲಕ್ಷ. ಟುಡೇ ಇಂದ್ರ ನಿಮ್ಮ ನಿರ್ಮಲಾ ಸೀತಾರಾಮ್ ಬಜೆಟ್ ಘೋಷಣೆ ಮಾಡಿರೋದು ಈ ವರ್ಷದ ಕೊನೆಗೆ 180 ಲಕ್ಷ ಕೋಟಿ. 180 ಲಕ್ಷ ಕೋಟಿ ಅಂತಂದ್ರೆ ಇವ್ರು ಬಂದ್ಮೇಲೆ 10 ವರ್ಷದಲ್ಲಿ ಎಷ್ಟು ಸಾಲ ಮಾಡಿದ್ರು? 54 - 180 ಎಷ್ಟಾಯ್ತು? 126 ಎಷ್ಟು? ಸುಮಾರು 130 ಲಕ್ಷ ಕೋಟಿ ಸಾಲವನ್ನ ಮಿಸ್ಟರ್ ನರೇಂದ್ರ ಮೋದಿ ಮಾಡಿದ್ದಾರೆ. ದಿವಾಳಿ ಆಗಿರೋದು ಕರ್ನಾಟಕನ? ನರೇಗಾ ಅದು ದುಡ್ಡು ಕೊಟ್ಟಿಲ್ಲ ಏನಪ್ಪ? ಇಲ್ಲ ಪ್ರಿಯಾಂಕಾ ಬಂದಿಲ್ವಾ? ಪ್ರಿಯಾಂಕ್ ಸಿ, ಈ ತರ ಇಷ್ಟೊಂದು ಅನ್ಯಾಯ ಅನೇಕ ವಿಧಗಳು ಎಲ್ಲಾನು ಹೇಳಕ್ ಹೋಗಲ್ಲ, ಅನ್ಯಾಯ ಆಗಿರೋದ್ನೆಲ್ಲ ಮೇಜರ್ ಆಗಿ ಹೇಳಿದ್ದೀನಿ ಅಷ್ಟೇ. ಆಮೇಲೆ ಈ ಸೆಸ್ ಮತ್ತು ಸರ್ಚಾರ್ಜ್ ಅಂತ ಹಾಕ್ತಾರೆ, ಸೆಸ್ ಮತ್ತೆ ಸರ್ಚಾರ್ಜ್. ನರೇಂದ್ರ ಮೋದಿ ಅವರು ಬರೋದಕ್ಕಿಂತ ಮುಂಚಿತವಾಗಿ ಸೆಸ್ ಸರ್ಚಾರ್ಜ್ 1,40,000 ಕೋಟಿ ಇತ್ತು. ಎಷ್ಟಿತ್ತು? 1,40,000 ಕೋಟಿ. 23-24 ಸೆಸ್ ಸರ್ಚಾರ್ಜ್ 5,52,000 ಕೋಟಿ. 5,52,000. ಇಟ್ ವಾಸ್ ಇನ್ 2014 and 15 1,40,000 crores. Today, this year, it is 5,52,000 crores. Is to Barbeko? Narega. Yolnur, 40 Narega dal Barbeko. 40 la. Amele, Nura yuva dina maadhi enta, yeli to Bargal dalli. Request maadho. I think like, yuva to yuva Nura yuva. It's a mandatory on the part of the government of India. ಕೊಡ್ಲಿಲ್ಲ ಬರಗಾಲ. ಇದು ಶುಡ್ ಯು ನಾಟ್ ಕ್ವಾಲಿಫೈ ಸ್ಟೆಪ್ ಬದಲಿ ಆಟಿಟ್ಯೂಡ್ ಮೀಟೆಡ್ ಔಟ್ ಬೈ ಗವರ್ಮೆಂಟ್ ಆಫ್ ಇಂಡಿಯಾ ಟು ಕರ್ನಾಟಕ. ದಟ್ ಈಸ್ ವೈ ಅವರ್ ಎಜುಕೇಶನ್
why this historical education is because of this factor ಗೊತ್ತಾಯ್ತಲ್ಲ ಅದಕ್ಕೋಸ್ಕರ ಇಡೀ ಮಂತ್ರಿ ಮಂಡಲ ಎಲ್ಲ ಶಾಸಕರು ಎಲ್ಲ ಸಂಸತ್ ಸದಸ್ಯರು ಇವತ್ತು ಜಂತರ್ ಮಂತ್ರದಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದೇವೆ ಕೇಂದ್ರ ಸರ್ಕಾರದ ಗಮನವನ್ನು ಸೆಳೆದಿದ್ದೇವೆ 16ನೇ ಹಣಕಾಸಿನ ಆಯೋಗದಲ್ಲಿ ಮತ್ತೆ ಇದು ರಿಪೀಟ್ ಆಗಬಾರದು 15ನೇ ಹಣಕಾಸಿನ ಆಯೋಗದ ಮಾನದಂಡಗಳನ್ನು ಬದಲಾವಣೆ ಮಾಡತಕ್ಕಂತ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಬೇಕು ನಮಗೆ ನ್ಯಾಯವನ್ನು ಒದಗಿಸಿಕೊಡಬೇಕು ಹೀಗಾಗಿರ್ತಕ್ಕಂತ 1,87,000 ಕೋಟಿ ಈ ನಷ್ಟ ಆಗಿದೆ ಕರ್ನಾಟಕಕ್ಕೆ ಅದನ್ನ ತುಂಬಿಕೊಡ್ತಕ್ಕಂತ ಕೆಲಸವನ್ನು ಮಾಡಬೇಕು ಅಂತೇಳಿ ಕೇಂದ್ರ ಸರ್ಕಾರವನ್ನು ಒತ್ತಾಯವನ್ನು ಮಾಡಿ ನಿಮ್ಮೆಲ್ಲರ ಪರವಾಗಿ ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ ಕರ್ನಾಟಕದ 7 ಕೋಟಿ ಜನರ ಪರವಾಗಿ ಒತ್ತಾಯವನ್ನು ಮಾಡ್ತೇನೆ.